ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅನ್ನೋದು ಮಾನವನ ಅವಿಭಾಜ್ಯ ಅಂಗ ಆಗಿದೆ. ಹೌದು, ಎಲ್ಲಿ ನೋಡಿದ್ರೂ ಟವರ್. ಈ ಟವರ್ಗಳಿಂದ ಪ್ರಾಣಿ ಪಕ್ಷಿಗಳಿಗೂ ಹಾನಿಯಾಗ್ತಿದೆ ಅನ್ನೋ ಸುದ್ದಿ ಸಾಕಷ್ಟು ಕೇಳಿರ್ತೇವೆ. ಹೌದು, ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿರೋ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಮೊಬೈಲ್ ಬಳಸುವ ದೇಶಗಳ ಒಂದು ಲಿಸ್ಟ್ ನಲ್ಲಿ ಭಾರತ ಮೊದಲಿಗಿದೆ. ಹೌದು, ವ್ಯಕ್ತಿಗೆ ನೆಟ್ವರ್ಕ್ ತಲುಪಿಸುವ ಲಕ್ಷ ಮೊಬೈಲ್ ಟವರ್ಗಳು ಅಳವಡಿಸಲಾಗಿದೆ. ಕೆಲವೊಂದಕ್ಕೆ ಇನ್ನು ಕಾಮಗಾರಿ ನಡೀತಾ ಇದೆ. ಹೌದು, ಎಲ್ಲಾ ಬೀದಿಗಳಲ್ಲೂ ಮೊಬೈಲ್ ಟವರ್ ಇರುತ್ತೆ. ಮೊಬೈಲ್ ಟವರ್ಗಳ ಬಗ್ಗೆ ನಾವು ಹೆಚ್ಚು ತಪ್ಪು ಕಲ್ಪನೆಗಳನ್ನ ತಿಳ್ಕೊಂಡಿರ್ತೀವಿ ಮತ್ತು ಕೇಳಿರ್ಬೋದು, ಮನುಷ್ಯನ ಆರೋಗ್ಯದ ಮೇಲೆ ಟವರ್ಗಳು ಹಾನಿ ಮಾಡುತ್ತೆ, ಪ್ರಾಣಿ ಪಕ್ಷಿಗಳ ಮೇಲೆ ಕೂಡ ಹಾನಿಯಾಗತ್ತೆ ಅನ್ನೋದನ್ನ ಕೇಳಿರ್ತೀವಿ. ಇದರಿಂದ ಇದನ್ನ ಮನಗಂಡ ದೂರ ಸಂಪರ್ಕ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ಸ್ ಮೊಬೈಲ್ ಟವರ್ಗಳ ಆರೋಗ್ಯದ ಮೇಲೆ ಬೀರುವ ದುಷ್ಪರಿಣಾಮಗಳನ್ನ ತಡೆಗಟ್ಟಲು ಜಾಹೀರಾತನ್ನ ನೀಡಿದೆ ಮತ್ತು ಸಾಕಷ್ಟು ಕಾನೂನುಗಳನ್ನ ಜಾರಿಗೊಳಿಸಿದೆ. ಹೌದು, ಮೊಬೈಲ್ ಟವರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳೋದಾದ್ರೆ ಮೊಬೈಲ್ ಟವರ್ನ ಅಗತ್ಯತೆ ಬಗ್ಗೆ ನಾವು ತಿಳ್ಕೋಬೇಕಾಗತ್ತೆ. ಡಾಟ್ ಅಂದ್ರೆ ದೂರ ಸಂಪರ್ಕ ಇಲಾಖೆಯು ಮನುಷ್ಯನನ್ನ ಸಂಪರ್ಕದಲ್ಲಿ ಇಡಲು ಮೊಬೈಲ್ ಟವರ್ ಅಗತ್ಯ ಅಂತ ಹೇಳಿ ಡಾಟ್ ಸ್ಪಷ್ಟನೆ ನೀಡಿದೆ. ಅಷ್ಟೇ ಅಲ್ಲ, ತುರ್ತು ಸಂದರ್ಭದಲ್ಲಿ ಈ ಟವರ್ಗಳ ಮೂಲಕ ಸಂವಹನ ಮಾಡಬಹುದು ಮತ್ತು ಆದ್ರಿಂದ ತುರ್ತು ಪರಿಸ್ಥಿತಿಯಲ್ಲೂ ಈ ಟವರ್ಗಳು ತುಂಬಾ ಅಗತ್ಯವಾಗುತ್ತೆ. ಡಾಟ್ ಪ್ರಕಾರ ಮೊಬೈಲ್ ಟವರ್ಗಳು ಭಾರತದ ಆರ್ಥಿಕ ಮತ್ತು ಸರ್ವೋತ್ಮುಖ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸೊ ಉತ್ತಮ ನೆಟ್ವರ್ಕ್ ಕವರೇಜ್ ಮತ್ತು ಗುಣಮಟ್ಟಕ್ಕಾಗಿ ಹೆಚ್ಚಿನ ಟವರ್ಗಳ ಅಗತ್ಯತೆ ಮತ್ತು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾವು ತಿಳಿಬಹುದು. ಮುಂದೆ ಆರೋಗ್ಯದ ಮೇಲೆ ಅಂದ್ರೆ ಮನುಷ್ಯನ ಆರೋಗ್ಯದ ಮೇಲೆ ಮೊಬೈಲ್ ಟವರ್ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಾದ್ರೆ ಮೊಬೈಲ್ ಟವರ್ಗಳಿಂದ ಹೊರಸೂಸುವ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇದರಿಂದ ಮನುಷ್ಯನ ಮೇಲೆ ಹಾನಿಕಾರಕ ಎಂದು ದೂರ ಸಂಪರ್ಕ ಇಲಾಖೆ ಹೇಳಿದೆ. ಇಲಾಖೆಯ ಪ್ರಕಾರ ಭಾರತದಲ್ಲಿ ಮೊಬೈಲ್ ಟವರ್ಗಳ ಸ್ಥಾಪನೆಗೆ ಕಟ್ಟುನಿಟ್ಟಾದ ಮಾನದಂಡಗಳನ್ನ ಹಾಕಲಾಗಿದೆ. ಈ ಕಠಿಣ ನಿಯಮಗಳನ್ನ ಅನುಸರಿಸಲಿಲ್ಲ ಅಂದ್ರೆ ದಂಡ ಕಟ್ಟಬೇಕಾಗತ್ತೆ ಮತ್ತು ಈ ಕಠಿಣ ನಿಯಮಗಳನ್ನ ಅನುಸರಿಸೋದ್ರಿಂದ ಈ ಟವರ್ಗಳ ಬಳಕೆ ಎಲ್ಲ ವಯಸ್ಸಿನ ನಾಗರಿಕರಿಗೆ ಸುರಕ್ಷಿತವಾಗಿರುತ್ತೆ, ಅವರು ಕೂಡ ಬಳಸಬಹುದು ಮತ್ತು ಅವು ಆರೋಗ್ಯಕ್ಕೆ ಯಾವುದೇ ಹಾನಿಯನ್ನ ಉಂಟು ಮಾಡೋಲ್ಲ. ಇನ್ನು ಈ ಕಟ್ಟುನಿಟ್ಟಿನ ನಿಯಮಗಳೊಂದಿಗೆ ಟವರ್ಗಳನ್ನ ಹೇಗೆ ಸ್ಥಾಪಿಸ್ತಾರೆ ಅನ್ನೋದನ್ನು ನೋಡೋಣ. ಭಾರತ ಸರ್ಕಾರದ ದೂರ ಸಂಪರ್ಕ ಇಲಾಖೆಯು ಅಳವಡಿಸಿಕೊಂಡ ವಿಕಿರಣ ನಿಯಮಗಳನ್ನ ICNIRP ಅಂದ್ರೆ ಅಮಾನೀಕರಿಸಿದ ವಿಕಿರಣ ರಕ್ಷಣೆಯ ಅಂತಾರಾಷ್ಟ್ರೀಯ ಆಯೋಗದಿಂದ ಹೊಂದಿಸಲಾಗಿದೆ. ಈ ನಿಯಮಗಳು ವಿಶ್ವ ಆರೋಗ್ಯ ಸಂಸ್ಥೆ ಶಿಸ್ತಿನ ನಿಯಮಗಳಿಗಿಂತ 10 ಪಟ್ಟು ಹೆಚ್ಚು ಕಟ್ಟುನಿಟ್ಟಾಗಿದೆ ಮತ್ತು ಅಷ್ಟೇ ಶಿಸ್ತುಬದ್ಧವಾಗಿದೆ. ಮೊಬೈಲ್ ಟವರ್ಗಳ ಸ್ಥಾಪನೆಗೆ ಡಾಟ್ ನಿಗದಿಪಡಿಸಿದ ನಿಯಮ ಮತ್ತು ಮಾನದಂಡಗಳು ಮತ್ತು ಆ ಮಾನದಂಡಗಳನ್ನು ಸರಿಯಾಗಿ ಅನುಸರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮೊದಲನೇದು. ಘನ ಮತ್ತು ರಚನಾತ್ಮಕ ಪ್ರತಿಕ್ರಿಯೆಯನ್ನ ಸಹ ಜಾರಿಗೆ ತರಲಾಗುತ್ತೆ. ಮೊಬೈಲ್ ಟವರ್ಗೆ ಸಂಬಂಧಿಸಿದ ಯಾವುದೇ ಕಂಪನಿ ಆಗಿರಬಹುದು ಅಥವಾ ಇಲಾಖೆ ಆಗಿರಬಹುದು ಈ ನಿಯಮಗಳನ್ನು ಉಲ್ಲಂಘಿಸಿರುವುದು ಕಂಡು ಬಂದರೆ ಮತ್ತೆ ಮೊಬೈಲ್ ಟವರ್ ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ವಿಕಿರಣ ಹೊರಸೂಸುತ್ತಿದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರದಿಂದ ದಂಡ ವಿಧಿಸಲಾಗಬಹುದು. ನಿಮ್ಮ ಬಳಿ ಇರುವ ಮೊಬೈಲ್ ಟವರ್ನಲ್ಲಿ ಯಾವುದೇ ಸಮಸ್ಯೆ ಕಂಡು ಬಂದಲ್ಲಿ ಅಥವಾ ನಿಗದಿತ ಮಿತಿಗಿಂತ ಹೆಚ್ಚಿನ ವಿಕಿರಣ ಹೊರಬರ್ತಿದ್ರೆ ನೀವು ಅದನ್ನು ಅನುಮಾನಿಸಿದ್ರೆ ನೀವು ನೇರವಾಗಿ ಡಾಟ್ಗೆ ದೂರು ಕೂಡ ನೀಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲ್ ಟವರ್ನ ಒಂದು ಮುಖ್ಯ ಮಾಹಿತಿಯನ್ನ ತಿಳ್ಕೊಂಡ್ವಿ ಮತ್ತು ಮೊಬೈಲ್ ಟವರ್ನ ಅಳವಡಿಸಬೇಕಾದ್ರೆ ಯಾವುದೆಲ್ಲ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅನ್ನೋದ್ರ ಪ್ರಕಾರ ತಿಳ್ಕೊಂಡ್ವಿ ಮತ್ತೆ ಯಾವುದೇ ಮೊಬೈಲ್ ಟವರ್ ಬಗ್ಗೆ ಕಂಪ್ಲೇಂಟ್ಸ್ ಇದ್ರೂ ಕೂಡ ಡಾಟ್ಗೆ ನಾವು ಕಂಪ್ಲೇಂಟ್ ಮಾಡಬಹುದು. ಹೀಗೆ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೇಕಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.